ನಮಸ್ಕಾರ ವೀಕ್ಷಕರೇ ಇಂದಿನ ನ್ಯೂಸ್ಗೆ ಸ್ವಾಗತ ನಾನು ಅಕ್ರಮ್ ಮೋಮಿನ್ ಸಾಲ ಮನ್ನಾ ಹಣ ಜಮೆಯಲ್ಲಿ ಅನರ್ಹರ ಬಗ್ಗೆ ಉಂಟಾದ ಗೊಂದಲ ಎಂಟುನೂರ ಒಂಬತ್ತು ರೈತರ ಖಾತೆಗಳಿಂದ ಫೋರ್ ಪಾಯಿಂಟ್ ಸೆವೆನ್ ರೂಪಾಯಿ ಲಕ್ಷ ವಾಪಸ್ ಜಿಲ್ಲೆಯ ರೈತರ ಖಾತೆಗಳಿಗೆ ಜಮಾ ಮಾಡಿದ್ದ ಸಾಲ ಮನ್ನಾದ ಬ್ಯಾಂಕ್ ಬ್ಯಾಂಕ್ನವರು ಕೆಲ ರೈತರ ಖಾತೆಗಳಿಂದ ವಾಪಸ್ ಪಡೆದಿದ್ದು ಇದು ವಿವಾದಕ್ಕೆ ಕಾರಣವಾಗಿದೆ ರಾಜ್ಯ ಸರ್ಕಾರ ಉದ್ದೇಶಪೂರ್ವಕವಾಗಿ ಹಣ ವಾಪಸ್ ಪಡೆದು ತಮ್ಮನ್ನ ವಂಚಿಸಿದೆ ಎಂದು ರೈತರು ದೂರುತ್ತಿದ್ದಾರೆ ಜಿಲ್ಲೆಯ ಅರವತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತೈದು ರೈತರು ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಖಾತೆ ಹೊಂದಿದ್ದಾರೆ ಈ ಪೈಕಿ ಮೂವತ್ತೊಂಬತ್ತು ಸಾವಿರದ ಆರುನೂರ ಇಪ್ಪತ್ತು ರೈತರ ರೂಪಾಯಿ ಎರಡು ಪಾಯಿಂಟ್ ನಲವತ್ತು ಕೋಟಿ ಸಾಲ ಮನ್ನಾ ಆಗಿದೆ ಎಂಟುನೂರ ಒಂಬತ್ತು ರೈತರ ಖಾತೆಗೆ ಜಮಾ ಮಾಡಿದ್ದ ರೂಪಾಯಿ ನಾಲ್ಕು ಪಾಯಿಂಟ್ ನಲವತ್ತೇಳು ಲಕ್ಷ ಸಾಲ ಮನ್ನಾ ಹಣವನ್ನು ವಾಪಸ್ ಪಡೆಯಲಾಗಿದೆ ಎಂದು ಜಿಲ್ಲಾ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಗೋಪಾಲ್ ರಾವ್ ತಿಳಿಸಿದ್ದಾರೆ ಸಾಲ ಮನ್ನಾಕ್ಕೆ ಅರ್ಹ ರೈತರ ಪಟ್ಟಿ ಕಳುಹಿಸುವಾಗ ವ್ಯತ್ಯಾಸವಾಗಿತ್ತು ಸುಸ್ತಿದಾರರು ಸಾಲ ಮನ್ನಾಕ್ಕೆ ಅರ್ಹರಲ್ಲದ ರೈತರ ಹೆಸರುಗಳು ಈ ಪಟ್ಟಿಯಲ್ಲಿ ಇದ್ದವು ಸಾಲ ಮನ್ನಾ ಹಣ ಅವರಿಗೂ ಜಮೆಯಾಗಿತ್ತು ರಾಜ್ಯ ಮಟ್ಟದ ಬ್ಯಾಂಕರ್ಸ್ ಕಮಿಟಿ ಸೂಚನೆಯಂತೆ ಸಾಲ ಮನ್ನಾ ಅರ್ಹರಲ್ಲದ ಜಿಲ್ಲೆಯ ಎಂಟುನೂರ ಒಂಬತ್ತು ರೈತರ ಖಾತೆಯಿಂದ ಹಣ ವಾಪಸ್ ಪಡೆಯಲಾಗಿದೆ ಎಂದು ಅವರು ಹೇಳಿದರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ದಿನಾಲು ಹೊಗಳುತ್ತೀರಲ್ಲ ಸಾಲ ಮನ್ನಾ ವಿಚಾರದಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳು ಮಾಡಿರುವ ಲೋಪದ ಬಗ್ಗೆ ಹೋಗಿ ಮೋದಿಗೆ ತಿಳಿಸಿ ಎಂದು ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮಂಗಳವಾರ ಮಾಧ್ಯಮಗಳ ಮೇಲೆ ಹರಿಯಾಯ್ದರು ಇನ್ನು ಕಲಬುರಗಿಯಲ್ಲಿ ಮಾತನಾಡಿದ ಶಾಸಕ ಜಗದೀಶ್ ಶೆಟ್ಟರ್ ಲೋಕಸಭಾ ಚುನಾವಣೆಗೆ ಮುನ್ನ ರಾಜ್ಯ ಸರ್ಕಾರ ಯಾದಗಿರಿ ಜಿಲ್ಲೆಯ ಎರಡ್ ಸಾವಿರದ ನೂರ ಐವತ್ನಾಲ್ಕು ರೈತರ ಖಾತೆಗಳಿಗೆ ಸಾಲ ಮನ್ನಾ ಹಣ ಪಾವತಿ ಮಾಡಿ ಈಗ ವಾಪಸ್ ಪಡೆದಿರುವುದು ರೈತ ವಿರೋಧಿ ಕ್ರಮ ರೈತರ ಖಾತೆಗಳಿಗೆ ತಕ್ಷಣ ಸಾಲ ಮನ್ನಾ ಹಣ ಜಮೆ ಮಾಡಬೇಕು ಎಂದು ಒತ್ತಾಯಿಸಿದರು ಕಲಬುರಗಿ ಜಿಲ್ಲೆಯ ಜವರ್ಗಿ ತಾಲೂಕಿನ ಗೂಡೂರು ಗ್ರಾಮದ ಕೊಳವೆ ಬಾವಿ ನೀರು ಕುಡಿದು ನಲವತ್ತೇಳು ಜನಕ್ಕೆ ಕಾರಣಕ್ಕೆ ತುತ್ತಾಗಿದ್ದಾರೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಗುಡೂರು ಗ್ರಾಮದ ಕೊಳವೆ ಬಾವಿ ನೀರು ಕುಡಿದು ನಲವತ್ತೇಳು ಜನ ಕಾಲರಕ್ಕೆ ತುತ್ತಾಗಿದ್ದು ಜೇವರ್ಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಹಲವಾರು ದಿನಗಳಿಂದ ಬಂದ್ ಇದ್ದ ಬೋರ್ವೆಲ್ ಪುನಃ ಬಳಸಿರುವುದು ಇದಕ್ಕೆ ಕಾರಣ ಎಂದು ಸ್ಥಳೀಯರು ತಿಳಿಸಿದ್ದಾರೆ ಆಸ್ಪತ್ರೆಗೆ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಭೇಟಿ ನೀಡಿ ರೋಗಿಗಳ ಯೋಗಕ್ಷೇಮ ವಿಚಾರಿಸಿದರು ಈ ವೇಳೆ ಮಾತನಾಡಿ ಘಟನೆಯಲ್ಲಿ ಯಾರಿಗೂ ಪ್ರಾಣಾಪಯ ಆಗಿಲ್ಲ ರೋಗಿಗಳಿಗೆ ಆಸ್ಪತ್ರೆಯಲ್ಲಿ ಸೂಕ್ತ ಚಿಕಿತ್ಸೆ ನೀಡಲಾಗುತ್ತಿದೆ ಹಾಗೂ ನೀರನ್ನು ಪರಿಶೀಲಿಸಲು ಕಳಿಸಲಾಗಿದೆ ಎಂದರು ಇದರ ಜೊತೆಗೆ ಓಪನ್ ಕೊಳವೆ ಬಾವಿಗಳನ್ನು ಕೂಡಲೇ ಮುಚ್ಚುವ ವ್ಯವಸ್ಥೆ ಮಾಡಲು ತಾಲೂಕಿನ ಅಧಿಕಾರಿಗಳಿಗೆ ತಿಳಿಸಲಾಗಿದೆ ಎಂದು ಹೇಳಿದ್ದಾರೆ ಅದೇ ಗುಡೂರು ಊರು ಮತ್ತು ಗುಡೂರು ತಾಂಡದಲ್ಲಿ ಸುಮಾರು ನಲವತ್ತೇಳು ಜನ ಏನು ಕಾಲ್ರಾ ಅಟ್ಯಾಕ್ ಇಂದ ದಿವಸ ಬಳುತ್ತಿದ್ದಾರೆ ಎಲ್ಲರೂ ಕರೆಸಿ ನೆನ್ನೆ ನಮ್ಮ ಜವಗಿ ಜನರಲ್ ಹಾಸ್ಪಿಟ್ಲಲ್ಲಿ ಸುಮಾರು ಏಳೆಂಟು ಜನ ಅಡ್ಮಿಟ್ ಆಗಿದ್ದರು ಆದರೆ ಇವತ್ತು ಬೆಳಗ್ಗೆ ಸುಮಾರು ನಲವತ್ತೇಳು ಜನ ಅಡ್ಮಿಟ್ ಆಗಿದ್ದಾರೆ ಎಲ್ಲ ನಮ್ಮ ಜಿಲ್ಲಾಧಿಕಾರಿಯವ್ರಿಗೂ ಕೂಡ ನಾವು ಮಾತಾಡಿದ್ದೀವಿ ಅದಲ್ಲದೆ ನಮ್ಮ ಡಿ ಎಚ್ ಓ ಅವ್ರಿಗೂ ಮಾತಾಡಿದ್ದೀವಿ ತಹಶೀಲ್ದಾರ್ ಅವರಿದ್ದಾರೆ ಇ ಅವರಿದ್ದಾರೆ ನಮ್ಮ ಟಿ ಎಚ್ ಒ ಅವರು ಕೂಡ ನಿನ್ನೆ ರಾತ್ರಿಯಿಂದ ಇಲ್ಲೇ ಇದ್ದಾರೆ ಏನು ಎಲ್ಲ ಏನೇನು ಟ್ರೀಟ್ಮೆಂಟ್ ಕೊಡಬೇಕಾಗಿದೆ ಅವರು ಸ ಸ್ಟಮಕ್ ವಾಶು ಮತ್ತು ಎಲ್ಲ ಇರ್ತಕ್ಕಂಥ ಎಲ್ಲ ಆ್ಯಂಟಿಬಯೋಟಿಕ್ಸ್ ಎಲ್ಲ ನಾವು ಕೊಡ್ತಾಯಿದ್ದೀವಿ ಅದು ಏನು ಕಾರಣ ಅಂತ ಇನ್ನೂ ನಮ್ಗೆ ಗೊತ್ತಾಗ್ತಾ ಇಲ್ಲ ಬಹುಶಃ ಎಲ್ಲ ತಾಂಡದವರು ಸುಮಾರು ಒಂದು ಭಾಳಷ್ಟು ಜನ ಒಂದು ಶಾಪುರಲ್ಲಿ ಇರ್ತಕ್ಕಂಥ ಒಂದು ಮದುವೆ ಹೋಗಿದ್ರು ಅದು ಒಂದು ಕಾರಣ ಇರ್ಬೋದು ಅದಲ್ಲದೆ ಸುಮಾರು ಒಂದು ಮೂರು ತಿಂಗಳಿಂದ ಗುಡೂರೂರಲ್ಲಿ ನೀರಿನ ಸಮಸ್ಯೆ ಇದೆ ಅಲ್ಲಿ ನಾವು ಆ ಟ್ಯಾಂಕರ್ ಮುಖಾಂತರ ನೀರು ಸಪ್ಲೈ ಮಾಡ್ತಾ ಇದ್ದೀವಿ ತಹಶೀಲ್ದವರು ಕೂಡ ನಮ್ಮವರು ಇಲ್ಲೇ ಇದ್ದಾರೆ ಇನ್ನಾನು ಕೂಡ ನಾವು ಟ್ಯಾಂಕರ್ ಮುಖಾಂತರ ನೀರು ಸಪ್ಲೈ ಮಾಡ್ತಾ ಇದ್ದೀವಿ ಆದರೆ ಬಾಗಕೋಟೆ ಬಿಳಗಿ ತಾಲೂಕಿನ ಡವಳೇಶ್ವರ ಗ್ರಾಮದಲ್ಲಿ ಸ್ವಚ್ಛಮೇವ ಜಯತೆ ಮತ್ತು ಜಲಾವೃತ ಆಂದೋಲನ ಗ್ರಾಮ ಮಟ್ಟದ ಉದ್ಘಾಟನೆ ಸಮಾರಂಭ ನಡೆಯಿತು ಕಾರ್ಯಕ್ರಮವು ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಏಳ್ನೂರಕ್ಕೂ ಅಧಿಕ ಸಂಖ್ಯೆಯಲ್ಲಿ ಸಸಿ ನೆಡುವ ಮೂಲಕ ಪರಿಸರ ಸಂರಕ್ಷಣೆ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಸಸಿಗಳನ್ನ ದತ್ತು ಪಡೆದು ಬಿಡುವಿನ ಸಮಯದಲ್ಲಿ ಸಹ ನೀರು ಉಣಿಸುವುದಾಗಿ ಮಕ್ಕಳಿಗೆ ಬೆಳೆಸಲು ಕರೆ ನೀಡಲಾಯಿತು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಸಸಿ ನೆಡುವ ಕಾರ್ಯಕ್ರಮ ಜೊತೆಗೆ ನೀರು ಉಣಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು ಬಾಡಿ ಹೋಗುವ ಸಸಿಗಳಿಗೆ ಹೊಸ ಪೈಪ್ಲೈನ್ ಮಾಡಿ ನೀರು ಉಣಿಸಲಾಯಿತು ಡವಳೇಶ್ವರ ಗ್ರಾಮದ ಹಿರಿಯರು ಕೋರ್ತಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಸವಿತಾ ಯಮನಪ್ಪ ತಳವಾರ್ ಉಪಾಧ್ಯಕ್ಷ ರಾಧಾ ಚಂದ್ರು ಕಾಕಂಡಕ್ಕಿ ಕೋರ್ತಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಬಿಡಿ ಗಿಡಗಂಟಿ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗದವರು ವಾಟರ್ ಮ್ಯಾನ್ ಗಳಾದ ಬಕ್ಸು ಸಾಬ್ ವನ್ಯಾಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುದ್ದು ಮಕ್ಕಳು ಗ್ರಾಮದ ಯುವಕ ಯುವತಿಯರು ಭಾಗಿಯಾಗಿದ್ದರು ಚಾಲಕನ ನಿಯಂತ್ರಣ ತಪ್ಪಿ ಪೊಲೀಸ್ ಜೀಪ್ ಪಲ್ಟಿ ಪಿಎಸ್ಐ ಸೇರಿ ಇಬ್ಬರು ಕಾನ್ಸ್ಟೇಬಲ್ ಗಳಿಗೆ ಗಾಯ ಔರಾದ್ನ ಗಣೇಶ್ಪುರ ಗಣೇಶ್ಪುರ್ ಗ್ರಾಮದ ಬಳಿ ಪಲ್ಟಿ ಹೊಡೆದ ಜೀಪ್ ಲೋಕಸಭೆ ಚುನಾವಣೆ ನಿಮಿತ್ತ ನಿಯೋಜನೆಗೊಂಡಿದ್ದ ಪಿಎಸ್ಐ ವರ್ಗಾವಣೆಗೊಂಡು ಸಾರ್ವಜನಿಕರು ನೀಡಿದ ಬೀಳ್ಕೊಡುಗೆ ಸಮಾರಂಭ ಮುಗಿಸಿಕೊಂಡು ವಾಪಸ್ ಬರುವಾಗ ಪೊಲೀಸ್ ಜೀಪ್ ಪಲ್ಟಿಯಾಗಿದೆ ಘಟನೆಯಲ್ಲಿ ಬಿದರ್ನ ಔರಾದ್ ತಾಲೂಕಿನ ಒಕ್ರಾಣ ಪೊಲೀಸ್ ಠಾಣೆಯ ಪಿಎಸ್ಐ ತಿಮ್ಮಯ್ಯ ಅವರಿಗೆ ಗಾಯವಾಗಿದ್ದು ಅಲ್ಲದೆ ಅವರ ಜತೆಯಲ್ಲಿದ್ದ ಇಬ್ಬರು ಪೊಲೀಸ್ ಪೇದೆಗಳಿಗೂ ಸಣ್ಣ ಪುಟ್ಟ ಗಾಯಗಳಾಗಿವೆ ಗಾಯಾಳುಗಳಿಗೆ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಚುನಾವಣೆ ವೇಳೆ ಒಕ್ರಾಣ ಪೊಲೀಸ್ ಠಾಣೆಗೆ ನಿಯೋಜನೆಗೊಂಡಿದ್ದ ಪಿಎಸ್ಐ ತಿಮ್ಮಯ್ಯ ಎರಡು ತಿಂಗಳ ಕಾಲ ಕಾರ್ಯನಿರ್ವಹಿಸಿದ್ದಾರೆ ನಿನ್ನೆ ಬೆಳಗ್ಗೆ ಒಕ್ರಾಣದಿಂದ ಕಲಬುರಗಿ ಜಿಲ್ಲೆಯ ಮೂಲ ಠಾಣೆಗೆ ವಾಪಸ್ ಆಗಬೇಕಿತ್ತು ಈ ವೇಳೆ ಒಕ್ರಾಣ ಗ್ರಾಮಸ್ಥರ ಬೆಳ್ಕೊಡುಗೆ ಸಮಾರಂಭ ಮುಗಿಸಿಕೊಂಡು ಔರಾದ್ಯ ಬೆದರ್ಗೆ ಹೋಗುವಾಗ ಗಣೇಶಪುರ ಗ್ರಾಮದ ಬಳಿ ಜೀಪ್ ಪಲ್ಟಿಯಾಗಿದೆ ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದರು ಈ ಕುರಿತು

त्या दे साईडला उडून जरा थोडं त्या बाज साईडला हात राव हात राव हात साईडला हात राव दे ಮಾನ್ವಿಯ ವಿವಿಧ ಇಲಾಖೆ ಅಧಿಕಾರಿಗಳಿಂದ ಸ್ವಚ್ಛ ಮೇವ ಜಯತೆ ಕಾರ್ಯಕ್ರಮ ನಗರದ ಬಸ್ ನಿಲ್ದಾಣದಲ್ಲಿ ನಡೆಯಿತು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕು ಆಡಳಿತ ಮತ್ತು ವಿವಿಧ ಇಲಾಖೆ ಅಧಿಕಾರಿಗಳಿಂದ ಸ್ವಚ್ಛ ಮೇವ ಜಯತೆ ಕಾರ್ಯಕ್ರಮ ಮಾನ್ವೀಯ ನಗರದ ಬಸ್ ನಿಲ್ದಾಣದಲ್ಲಿ ನಡೆಯಿತು ವಿವಿಧ ಇಲಾಖೆ ಅಧಿಕಾರಿಗಳು ಜಾಥಾ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮ ಉದ್ದೇಶಿಸಿ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಶಶಿಕಾಂತ್ ಶಿವಪೂರೆ ಮಾತನಾಡಿ ಪ್ರತಿಯೊಬ್ಬರೂ ಪರಿಸರ ಮತ್ತು ಸ್ವಚ್ಛತೆ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯ ಮಾಡಬೇಕೆಂದು ಕರೆ ನೀಡಲಾಯಿತು ನಂತರ ಸ್ವಚ್ಛತೆ ಬಗ್ಗೆ ಪ್ರತಿಜ್ಞೆಯನ್ನು ಬೋಧಿಸಿದರು ತಾಲೂಕಾ ಆರೋಗ್ಯ ಅಧಿಕಾರಿಗಳು ಡಾಕ್ಟರ್ ಚಂದ್ರಶೇಖರಯ್ಯ ಮಾತನಾಡಿ ಆರೋಗ್ಯ ಬಗ್ಗೆ ಪ್ರತಿಯೊಬ್ಬರ ಕಾಳಜಿ ಮುಖ್ಯವಾಗಿದೆ ಸ್ವಚ್ಛತೆ ಇದ್ದಲ್ಲಿ ಆರೋಗ್ಯ ಇರುತ್ತದೆ ಹಾಗೂ ಪ್ರತಿಯೊಬ್ಬರು ಶೌಚಾಲಯ ಬಳಸಬೇಕು ಎಂದರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿಗಳಾದ ಮುದುಕಪ್ಪ ಎಚ್ ಹಾಗೂ ಮೇಲ್ವಿಚಾರಕರಾದ ಮಲ್ಲಮ್ಮ ಲಾಜವಂತಿ ತೆಹಾರ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹಿರಿಯ ಆರೋಗ್ಯ ಸಹಾಯಕ ಚಂದ್ರಶೇಖರ್ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳು ಹಾಜರಿದ್ದರು ಈ ಒಂದು ಯಾತ್ರೆಯನ್ನು ನಾವು ಈ ತಾಲೂಕ ಆಡಳಿತದಿಂದ ಇವತ್ತು ತಾಲೂಕರಲ್ಲಿ ಬಂದಿರೋ ಕೈಯನ್ನ ಮುಂದೆ ಮಾಡಿಕೊಂಡು ಈ ಒಂದು ಪ್ರತಿಜ್ಞಾ ವಿಧಿಯನ್ನು ನಾವು ಇವತ್ತು ನಿರ್ತರ ಮಾಡೋಣ. ನಮ್ಮ ಕೈಯನ್ನ ಇಲ್ಲಿ ಒಂದು ಬಾರಿ ಎಲ್ಲರಿಗೂ ಹೇಳ್ಕೊಳ್ತೀನಿ. ನಾನು ನಮ್ಮೆಲ್ಲರ ನಮ್ಮೆಲ್ಲರ ಆರೋಗ್ಯದ ಹಿತದೃಷ್ಟಿಯಿಂದ ಆರೋಗ್ಯದ ಹಿತದೃಷ್ಟಿಯಿಂದ ಬಯಲಿನಲ್ಲಿ ಬಯಲಿನಲ್ಲಿ ಮಲಮೂತ್ರಗಳನ್ನು ಮಲಮೂತ್ರಗಳನ್ನು ವಿಸರ್ಜಿಸದೆ ವಿಸರ್ಜಿಸದೆ ಶೌಚಾಲಯವನ್ನೇ ಬಳಸುತ್ತೇನೆ ಶೌಚಾಲಯವನ್ನು ಶೌಚಾಲಯವನ್ನು ಸದಾ ಸ್ವಚ್ಛವಾಗಿಡುತ್ತೇನೆ ನನ್ನ ಮನೆಯ ಕಸವನ್ನು ಹಸಿ ಮತ್ತು ಒಣ ಕಸವನ್ನಾಗಿ ವಿಂಗಡಿಸಿ ಮಾಡಲು ವಿಲೇವಾರಿ ಮಾಡಲು ಸಹಕರಿಸುತ್ತೇನೆ ನೀರನ್ನು ನೀರನ್ನು ವ್ಯರ್ಥ ಮಾಡದೆ ಮಿತವಾಗಿ ಬಳಸುತ್ತೇನೆ ನೀರನ್ನು ಸಂರಕ್ಷಿಸಿ ಗಿಡಗಳನ್ನು ಬೆಳೆಸುತ್ತೇನೆ ಗಿಡಗಳನ್ನು ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ನೀಡುವಂತೆ ಒತ್ತಾಯಿಸಿ ಬೆಳಗಾವಿಯ ಬಯೋಹಂಗಲದಲ್ಲಿ ಪ್ರತಿಭಟನೆ ಮಾಡಲಾಯಿತು ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಗಳ ವಿದ್ಯಾರ್ಥಿಗಳು ಬೈಲಹೊಂಗಲದ ಕಾಲೇಜುಗಳಿಗೆ ಬರಬೇಕಾದದ್ದು ಅನಿವಾರ್ಯ ಆದರೆ ಕಳೆದ ಎಂಟತ್ತು ದಿನಗಳಿಂದ ವಿದ್ಯಾರ್ಥಿಗಳು ಬಸ್ ಪಾಸ್ ಇಲ್ಲದ ಕಾರಣ ಟಿಕೆಟ್ ಪಡೆದು ಕಾಲೇಜಿಗೆ ಬರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಬಸ್ ಪಾಸ್ ನೀಡಬೇಕೆಂದು ಆಗ್ರಹಿಸಿ ಎಬಿವಿಪಿ ನೇತೃತ್ವದಲ್ಲಿ ಬಸ್ ತಡೆದು ಪ್ರತಿಭಟನೆ ಮಾಡಲಾಯಿತು ಈ ಬಗ್ಗೆ ಅಧಿಕಾರಿಗಳನ್ನು ವಿಚಾರಿಸಿದರೆ ಯಾವುದೇ ರೀತಿ ಪ್ರತಿಕ್ರಿಯೆ ನೀಡಿಲ್ಲ ಎಂದು ಪ್ರತಿಭಟನಾ ನಿರತರು ಆಪಾದಿಸಿದ್ದಾರೆ ಜನರಿಗೆ ದೋಕಾ ದೂರು ಕೊಡಲು ಸರದಿ ಸಾಲಿನಲ್ಲಿ ನಿಂತ ಜನ ಚಿನ್ನ ಬೆಳ್ಳಿ ವಹಿವಾಟಿನ ನೆಪದಲ್ಲಿ ನೂರಾರು ಕೋಟಿ ಷೇರು ಸಂಗ್ರಹಿಸಿ ಬಾಗಿಲು ಮುಚ್ಚಿರುವ ಐ ಮಾನಿಟರಿ ಅಡ್ವೈಸರಿ ಐಎಂಎ ಜ್ಯುವೆಲರ್ಸ್ ಕಂಪನಿ ವಂಚನೆ ಪ್ರಕರಣದ ತನಿಖೆಯನ್ನ ಎಸ್ಐಟಿ ಒಪ್ಪಿಸಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಆದೇಶಿಸಿದ್ದಾರೆ ಕಂಪನಿಗೆ ಸೇರಿರುವ ಆಸ್ತಿಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಇನ್ನು ಹಣ ಕಳೆದುಕೊಂಡು ಬೀದಿಗೆ ಬಂದಿರುವ ಸಾವಿರಾರು ಜನರ ಪ್ರತಿಭಟನೆಯಿಂದ ಎಚ್ಚೆತ್ತುಕೊಂಡ ಮುಖ್ಯಮಂತ್ರಿ ಪ್ರಕರಣದ ತನಿಖೆಯನ್ನ ಎಸ್ಐಟಿಗೆ ಒಪ್ಪಿಸಿರುವುದಾಗಿ ಟ್ವೀಟ್ ಮಾಡಿದ್ರು ಈ ಪ್ರಕರಣದಲ್ಲಿ ಶಿವಾಜಿನಗರದ ಶಾಸಕರು ಸೇರಿದಂತೆ ಕೆಲವು ಪ್ರಭಾವಿಗಳ ಹೆಸರು ಕೇಳಿಬಂದಿರುವ ಹಿನ್ನೆಲೆಯಲ್ಲಿ ಪ್ರಕರಣದ ತನಿಖೆಯನ್ನು ಸಿಬಿಐಗೆ ಒಪ್ಪಿಸುವಂತೆ ಎನ್ ಎ ಹ್ಯಾರಿಸ್ ರಿಜ್ವಾನ್ ಅರ್ಷದ್ ಅಬ್ದುಲ್ ಜಬ್ಬಾರ್ ಜಮೀರ್ ಅಹಮದ್ ಖಾನ್ ಮತ್ತಿತರರ ಕಾಂಗ್ರೆಸ್ ನಾಯಕರು ಕುಮಾರಸ್ವಾಮಿ ಅವರನ್ನು ಒತ್ತಾಯಿಸಿದ್ದಾರೆ ಈ ಮಧ್ಯೆ ಕಂಪನಿಯಲ್ಲಿ ಹಣ ತೊಡಗಿಸಿ ವಂಚನೆಗೆ ಒಳಗಾಗಿರುವ ಹನ್ನೊಂದು ಸಾವಿರಕ್ಕೂ ಹೆಚ್ಚು ಹೂಡಿಕೆದಾರರು ದೂರು ದಾಖಲಿಸಿದ್ದಾರೆ ರಾತ್ರಿಯಾದರೂ ಜನ ದೂರು ಕೊಡಲು ಸರದಿ ಸಾಲಿನಲ್ಲಿ ನಿಂತಿದ್ರು ಮೈಸೂರು ಮಂಗಳೂರು ಚಿತ್ರದುರ್ಗ ದಾವಣಗೆರೆ ಸೇರಿದಂತೆ ವಿವಿಧ ಸ್ಥಳಗಳಿಂದ ಜನ ದೂರು ದಾಖಲಿಸಲು ಬಂದಿದ್ರು ನೆರವರೆಯ ರಾಜ್ಯಗಳ ಜನರು ಕಂಪನಿಯಲ್ಲಿ ಷೇರು ಹಣ ಹೂಡಿದ್ದಾರೆ ಎಂದು ಮೂಲಗಳು ತಿಳಿಸಿವೆ I have invested 25 lakhs. The investment I did was a year back, and since an year, I mean, almost for last nine months, I was getting the uh, the, the percentage of profit in terms of two percent, three percent, in an average of three percent. But from past three months, what happened when the election, when the, when the assembly election started? At that point in time, they said due to elections, uh, the the inflow of money is very difficult. So they just requested us to wait for two months. Says so that all profit can be um, combined together. It can be. Uh, ಕಾಂಗ್ರೆಸ್ಗೆ ಕಾರ್ಯಾಧ್ಯಕ್ಷ ನೇಮಕ ಚಿಂತನೆ ಖರ್ಗೆ ಮೋತಿಲಾಲ್ ಹೆಸರು ಪರಿಶೀಲನೆ ಕೈ ಅಧ್ಯಕ್ಷರ ಸ್ಥಾನ ಬದಲಾವಣೆ ಸುದ್ದಿ ದಿನೇ ದಿನೇ ದಟ್ಟವಾಗ್ತಿದೆ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರಾಗಿ ಹಿರಿಯ ಮುಖಂಡ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ನೇಮಿಸಲಾಗುವುದು ಎಂಬ ಸುದ್ದಿ ದಟ್ಟವಾಗಿ ಹರಿದಾಡುತ್ತಿದೆ ಲೋಕಸಭೆ ಚುನಾವಣೆಯ ಹೀನಾಯ ಸೋಲಿನ ಹೊಣೆ ಹೊತ್ತು ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದಿಂದ ಕೆಳಗೆ ಇಳಿಯಲು ರಾಹುಲ್ ಗಾಂಧಿ ನಿರ್ಧರಿಸಿದ್ದಾರೆ ಹಾಗಾಗಿ ಪಕ್ಷದಲ್ಲಿ ನಾಯಕತ್ವದ ಬಗ್ಗೆ ಗೊಂದಲ ಉಂಟಾಗಿದೆ ಕಾಂಗ್ರೆಸ್ನ ಪ್ರಮುಖರ ಸಮಿತಿಯು ಈ ಬಗ್ಗೆ ಬುಧವಾರ ಚರ್ಚೆ ನಡೆಸಲಿದೆ ಖರ್ಗೆ ಅವರು ಪ್ರಮುಖರ ಸಮಿತಿಯ ಸದಸ್ಯ ಅಲ್ಲ ಆಗಿದ್ದರೂ ಈ ಸಭೆಗೆ ಹಾಜರಾಗುವಂತೆ ಅವರಿಗೆ ಸೂಚಿಸಲಾಗಿದೆ ಅವರನ್ನು ಕಾರ್ಯಾಧ್ಯಕ್ಷರನ್ನಾಗಿ ನೇಮಿಸಬಹುದು ಎಂಬ ಸುದ್ದಿಗೆ ಇದು ಪುಷ್ಟಿ ನೀಡಿದೆ ಹದಿನೇಳನೇ ಲೋಕಸಭೆಯ ಮೊದಲ ಅಧಿವೇಶನಕ್ಕೆ ಕೆಲವೇ ದಿನಗಳಿರುವಾಗ ಪ್ರಮುಖರ ಸಮಿತಿಯ ಸಭೆ ನಡೆಯುತ್ತಿದೆ ಸಂಸದೀಯ ಪಕ್ಷದ ಪ್ರಮುಖ ಸ್ಥಾನಗಳಿಗೆ ನೇಮಕ ಮಾಡಬೇಕಿದೆ ಸಂಸತ್ನಲ್ಲಿ ಕಾಂಗ್ರೆಸ್ ಪಕ್ಷದ ಮುಖ್ಯಸ್ಥೆಯಾಗಿ ಸೋನಿಯಾ ಗಾಂಧಿ ಅವರನ್ನ ಜೂನ್ ಒಂದರಂದು ಆಯ್ಕೆ ಮಾಡಲಾಗಿದೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರನ್ನು ಇನ್ನಷ್ಟೇ ಆಯ್ಕೆ ಮಾಡಬೇಕಿದೆ ಹದಿನಾರನೇ ಲೋಕಸಭೆಯಲ್ಲಿ ಖರ್ಗೆ ಅವರು ಕಾಂಗ್ರೆಸ್ ಪಕ್ಷದ ನಾಯಕರಾಗಿದ್ದರು ಜ್ಯೋತಿಯರಾದಿತ್ಯ ಸಿಂಧಿಯಾ ಅವರು ಮುಖ್ಯ ಸಚೇತಕರಾಗಿ ರು ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ಈ ಇಬ್ಬರು ಸೋತಿದ್ದಾರೆ ಹಾಗಾಗಿ ಪಕ್ಷದ ಸಂಸದೀಯ ಘಟಕದ ಈ ಹುದ್ದೆಗಳಿಗೆ ಹೊಸಬರನ್ನ ಹುಡುಕಬೇಕಿದೆ ತಮ್ಮ ಲೋಕಸಭಾ ಕ್ಷೇತ್ರ ವಯನಾಡ್ಗೆ ರಾಹುಲ್ ಇತ್ತೀಚೆಗೆ ಭೇಟಿ ಕೊಟ್ಟಿದ್ರು ಬಳಿಕ ಅವರು ಪಕ್ಷದ ಕೆಲವು ನಾಯಕರನ್ನ ಭೇಟಿಯಾಗಿದ್ದಾರೆ ಹಾಗಿದ್ದರೂ ಅಧ್ಯಕ್ಷ ಹುದ್ದೆಯಲ್ಲಿ ಮುಂದುವರಿಯುವುದಿಲ್ಲ ಎಂದು ಸ್ಪಷ್ಟವಾಗಿಯೇ ತಿಳಿಸಿದ್ದಾರೆ ಪಕ್ಷದ ಮುಖ್ಯಸ್ಥ ಹುದ್ದೆ ತೊರೆಯುವ ರಾಹುಲ್ ನಿರ್ಧಾರವನ್ನ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ತಿರಸ್ಕರಿಸಿದೆ ಆದರೆ ಸಾಮೂಹಿಕ ನಾಯಕತ್ವದ ಮಾದರಿ ಅನುಸರಿಸಲು ನಿರ್ಧರಿಸಿದೆ ಪಕ್ಷದ ಪುನಶ್ಚೇತನಕ್ಕೆ ಹಲವು ಕ್ರಮ ತೀರ್ಮಾನಿಸಲಾಗಿದೆ ಸಂಸದೀಯ ಮಂಡಳಿಯನ್ನು ನವೀಕರಿಸುವುದು ಪಕ್ಷಕ್ಕೆ ಕಾರ್ಯಾಧ್ಯಕ್ಷರನ್ನ ನೇಮಿಸುವುದು ಅಂತಹ ಕ್ರಮಗಳು ಎನ್ನಲಾಗಿದೆ ಖರ್ಗೆ ಅವರಲ್ಲದೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಹಿರಿಯ ಮುಖಂಡ ಮೋತಿಲಾಲ್ ಓರಾ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ಪೃಥ್ವಿರಾಜ್ ಚವ್ಹಾಣ್ ಅವರ ಹೆಸರು ಕಾರ್ಯಾಧ್ಯಕ್ಷ ಹುದ್ದೆಗೆ ಕೇಳಿಬರುತ್ತಿದೆ ಮಧ್ಯಂತರ ಅವಧಿಗೆ ಅಧ್ಯಕ್ಷರೊಬ್ಬರನ್ನ ನೇಮಿಸುವ ಪ್ರಸ್ತಾಪವೂ ಇದೆ ಎಂದು ಹೇಳಲಾಗಿದೆ ಹಿರಿಯ ಮುಖಂಡರ ಮಾರ್ಗದರ್ಶನದಲ್ಲಿ ಈ ಅಧ್ಯಕ್ಷರು ಕಾರ್ಯನಿರ್ವಹಿಸಬೇಕು ಎಂಬುದು ಪಕ್ಷದ ಚಿಂತನೆಯಾಗಿದೆ ಬೆಂಗಳೂರಿಗೆ ತುಂಗಾಭದ್ರಾ ನದಿಯಿಂದ ಹದಿನೆಂಟು ಟಿಎಂಸಿ ಅಡಿಗಳಷ್ಟು ನೀರು ತರುವ ಸಾಧ್ಯತೆಗಳ ಬಗ್ಗೆ ಯೋಜನೆಯ ರೂಪರೇಷ ಸಿದ್ಧಪಡಿಸುವಂತೆ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಸೂಚನೆ ಲಿಂಗನಮಕ್ಕಿ ಜಲಾಶಯದಿಂದ ಬೆಂಗಳೂರು ನಗರಕ್ಕೆ ಕುಡಿಯುವ ನೀರು ತರುವ ಪ್ರಯತ್ನದ ಜತೆಗೆ ಈಗ ತುಂಗಾ ಮತ್ತು ಭದ್ರಾ ನದಿಯಿಂದಲೂ ನೀರು ಹರಿಸುವ ಮತ್ತೊಂದು ಪ್ರಯತ್ನಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಬೆಂಗಳೂರಿಗೆ ತುಂಗಾ ಭದ್ರಾ ನದಿಯಿಂದ ಹದಿನೆಂಟು ಟಿಎಂಸಿ ಅಡಿಗಳಷ್ಟು ನೀರು ತರುವ ಸಾಧ್ಯತೆಗಳ ಬಗ್ಗೆ ಯೋಜನೆಯ ರೂಪರೇಷ ಸಿದ್ಧಪಡಿಸುವಂತೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಸೂಚಿಸಿದ್ದಾರೆ ಜಲಸಂಪನ್ಮೂಲ ಇಲಾಖೆ ಅಧಿಕಾರಿಗಳ ಜತೆ ಮಂಗಳವಾರ ನಡೆದ ಸಭೆಯಲ್ಲಿ ತುಂಗಾ ಭದ್ರಾ ನದಿಗಳ ಪಾತ್ರದಿಂದ ನೀರು ತರುವ ವಿಚಾರವನ್ನು ಇಂಜಿನಿಯರ್ಗಳು ಪ್ರಸ್ತಾಪಿಸಿದರು ಅದಕ್ಕೆ ಸ್ಪಂದಿಸಿದ ಮುಖ್ಯಮಂತ್ರಿ ಯೋಜನೆ ಸಿದ್ಧಪಡಿಸುವಂತೆ ಹೇಳಿದ್ದಾರೆ ಎಂದು ಮೂಲಗಳು ತಿಳಿಸಿವೆ ಲಿಂಗನ್ಮಕ್ಕಿ ಜಲಾಶಯದ ಮೂವತ್ತು ಟಿಎಂಸಿ ಅಡಿಗಳಷ್ಟು ನೀರನ್ನು ಬೆಂಗಳೂರಿಗೆ ತರುವ ಸಂಬಂಧ ಹಿಂದಿನ ಸರ್ಕಾರದಲ್ಲಿ ಯೋಜನೆ ರೂಪಿಸಲಾಗಿದ್ದು ಅದಕ್ಕೂ ವಿಸ್ತೃತ ಯೋಜನಾ ವರದಿ ಸಿದ್ಧಪಡಿಸುವಂತೆ ಸಲಹೆ ಮಾಡಿದ್ದಾರೆ ಲಿಂಗನಮಕ್ಕಿಯಿಂದ ನೀರು ತಂದರೆ ಕೋಲಾರ ಚಿಕ್ಕಬಳ್ಳಾಪುರ ಭಾಗಕ್ಕೂ ಕುಡಿಯಲು ಕೊಡಬಹುದು ನೀರು ತರಲು ಯಾವ ಯೋಜನೆ ಸಹಕಾರಿಯಾಗಲಿದೆ ಎಂಬ ಬಗ್ಗೆ ಚಿಂತನೆ ನಡೆಸುವಂತೆಯೂ ಮುಖ್ಯಮಂತ್ರಿ ತಿಳಿಸಿದರು ತುಂಗಭದ್ರಾ ಜಲಾಶಯದಲ್ಲಿ ತುಂಬಿರುವ ಹೂಳು ತೆಗೆಯಲು ರೂಪಾಯಿ ಆರು ಸಾವಿರ ಕೋಟಿ ಹಣದ ಅಗತ್ಯವಿದ್ದು ಆ ಕಡೆಗೂ ಆದ್ಯತೆ ಮೇಲೆ ಗಮನ ಹರಿಸುವಂತೆಯೂ ತಿಳಿಸಿದ್ದಾರೆ और ये वो गाड़ी है का दिनेश का और ये अंदर यहां पे है इंजन और बस ठीक और आज ये दोनों खाली तो उसको सुराजो इंजन और बस ये चालू बड़ा ऊंचा है सर ठीक है तो लगा दे ठीक है भैया देन तक काम कर रहा है और ये तेरे के ठीक है अलावा बाकी वक्त में پروموچر سڏيو ٿو ته ڪيئن ڪيئن پاسي ٿيندا آهن ۽ اها 3 ಹುಬ್ಬಳ್ಳಿಯ ಅಶೋಕ್ ನಗರದಲ್ಲಿರುವ ಕಾಮತ್ ಹೋಟೆಲ್ ಮಾಲೀಕನ ರಘುರಾಮ್ ಕಾಮತ್ ಅವರ ಮನೆಗೆ ಕಳ್ಳರು ಕನ್ನ ಹಾಕಿದ್ದು ಈ ದೃಶ್ಯಗಳು ಸಿಸಿಟಿವಿಯಲ್ಲಿ ಸರಿಯಾಗಿವೆ ಕಳೆದ ರಾತ್ರಿ ಎರಡು ಮೂವತ್ತರ ಸುಮಾರಿಗೆ ಮನೆಯ ಗೇಟ್ ಮೂಲಕ ಒಳ ಪ್ರವೇಶಿಸಿದ ಮೂರ್ನಾಲ್ಕು ಮಂದಿ ಮನೆಗೆ ನುಗ್ಗಿದ್ದು ಕಳ್ಳತನ ಮಾಡಿ ಪರಾರಿಯಾಗಿದ್ದಾರೆ ಚಡ್ಡಿ ಬನಿಯನ್ ಧರಿಸಿದ ಕಳ್ಳರು ಮುಖಕ್ಕೆ ಬಟ್ಟಿ ಕಟ್ಟಿಕೊಂಡು ಮನೆಯೊಳಗೆ ನುಗ್ಗುತ್ತಿರುವ ದೃಶ್ಯಗಳು ಅಲ್ಲಿಯೇ ಇದ್ದ ಸಿಸಿಟಿವಿಯಲ್ಲಿ ಸರಿಯಾಗಿವೆ ಮನೆಯಲ್ಲಿ ಯಾರು ಇಲ್ಲದಿರುವುದನ್ನು ಖಚಿತಪಡಿಸಿಕೊಂಡು ನುಗ್ಗಿದ ಕಳ್ಳರು ಒಳಗಿದ್ದ ಕಪಾಟು ಒಡೆದು ಅಪಾರ ಮೌಲಿದ ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದಾರೆ ವಿಷಯ ತಿಳಿಯುತ್ತಿದ್ದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆ ನಡೆಸಿದ್ರು ಅಶೋಕ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಐಎಂಎ ವಂಚನೆ ಪ್ರಕರಣ ಸಂಬಂಧ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ ಗೃಹ ಸಚಿವ ಎಂಬಿ ಪಾಟೀಲ್ ವಿಧಾನಸೌಧದಲ್ಲಿ ಸಭೆ ನಡೆಸಿದ ಬಳಿಕ ಮಾತನಾಡಿದ ಅವರು ತಮಿಳುನಾಡು ಮಾದರಿಯಲ್ಲಿ ವಂಚನೆ ಸಂಸ್ಥೆಗಳ ಆಸ್ತಿ ಜಪ್ತಿ ಮಾಡುವ ಅಧಿಕಾರ ಪೊಲೀಸರಿಗೆ ನೀಡುವ ಸಂಬಂಧ ನಿಯಮಾವಳಿ ರೂಪಿಸಲು ಚಿಂತನೆ ನಡೆದಿದೆ ಈ ಸಂಬಂಧ ಆರ್ಥಿಕ ಇಲಾಖೆ ಸಹಕಾರ ಇಲಾಖೆ ರಿಜಿಸ್ಟರ್ ಆಫ್ ಕಂಪನಿ ಇಲಾಖೆಗಳ ಸಹಯೋಗದೊಂದಿಗೆ ನಿಯಮಾವಳಿಗೆ ತಿದ್ದುಪಡಿ ತರುವ ನಿಟ್ಟಿನಲ್ಲಿ ಮುಖ್ಯ ಕಾರ್ಯದರ್ಶಿ ಜತೆ ಸಭೆ ನಡೆಸಲಾಗುವುದು ಎಂದು ಸ್ಪಷ್ಟಪಡಿಸಿದರು ತಮಿಳುನಾಡಿನಲ್ಲಿ ಪೊಲೀಸರಿಗೆ ಇಂತಹ ವಂಚನೆ ಸಂಸ್ಥೆಗಳ ಆಸ್ತಿ ಜಪ್ತಿ ಮಾಡುವ ಅಧಿಕಾರವಿದೆ ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲೂ ವಂಚನೆ ಸಂಸ್ಥೆಗಳ ಆಸ್ತಿ ಜಪ್ತಿ ಮಾಡುವ ನಿಟ್ಟಿನಲ್ಲಿ ನಿಯಮಾವಳಿ ರೂಪಿಸಲು ಮುಂದಾಗಿದ್ದೇವೆ ಈಗಾಗಲೇ ಐಎಂಎ ಜ್ಯುವೆಲರ್ಸ್ ಸಂಸ್ಥೆಯ ವಂಚನೆ ಪ್ರಕರಣದಂತೆ ಸಿಐಡಿಯಲ್ಲಿ ಹದಿನೇಳು ಸಿಸಿಬಿಯಲ್ಲಿ ಏಳು ಪ್ರಕರಣಗಳು ದಾಖಲಾಗಿವೆ ಇಂತಹ ಪ್ರಕರಣ ಮರುಕಳಿಸುತ್ತಿರುವ ಹಿನ್ನೆಲೆಯಲ್ಲಿ ನಿಯಮಾವಳಿಗೆ ತಿದ್ದುಪಡಿ ತರಲು ಚಿಂತನೆ ನಡೆಸಲಾಗಿದೆ ಎಂದು ವಿವರಿಸಿದರು ರಾಜ್ಯಾದ್ಯಂತ ತೀವ್ರ ಬರಗಾಲವಿದ್ದರೂ ಆದರೂ ನಿರ್ವಹಣೆಯಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ತಮ್ಮ ವೈಫಲ್ಯ ಮುಚ್ಚಿ ಹಾಕಿಕೊಳ್ಳಲು ಸಿಎಂ ಗ್ರಾಮ ವಾಸ್ತವ್ಯ ಡ್ರಾಮಾ ಮಾಡುತ್ತಿದ್ದಾರೆ ಎಂದು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ವಾಗ್ದಾಳಿ ನಡೆಸಿದ್ದಾರೆ ಕಲಬುರಗಿಯ ಐವನ್ ಶಾಹಿ ಅತಿಥಿ ಗೃಹದಲ್ಲಿ ಮಾತನಾಡಿ ಈ ಹಿಂದೆ ಸಿಎಂ ಕುಮಾರಸ್ವಾಮಿ ಗ್ರಾಮ ವಾಸ್ತವ್ಯ ಮಾಡಿದ ಗ್ರಾಮಗಳಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆದಿಲ್ಲ ಹಿಂದೆ ಗ್ರಾಮ ವಾಸ್ತವ್ಯ ಮಾಡಿದ ಕಡೆ ಯಾವ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅಂತ ಶ್ವೇತ ಪತ್ರ ಹೊರಡಿಸಲಿ ಎಂದು ಸವಾಲು ಹಾಕಿದ್ರು ಹೈ ಡ್ರಾಮಾ ಮಾಡೋದನ್ನ ನಿಲ್ಲಿಸಿ ನಿಜವಾದ ಕಾಳಜಿ ಇದ್ದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಭೆ ಮಾಡಿ ಸಮಸ್ಯೆ ಬಗೆಹರಿಸಲಿ ಎಂದರು ರಿವ್ಯೂ ಮೀಟಿಂಗ್ ಮೀಟಿಂಗ್ ಮಾಡಲಿಲ್ಲ ಅಲ್ಲಿ ಒಂದು ಕೂತು ಯಾವಾಗ ಒಂದು ವಿಡಿಯೋ ಕಾನ್ಫರೆನ್ಸ್ ಮಾಡಿ ಐಎಎಸ್ ಅಧಿಕಾರಿಗಳು ಸಭೆ ಮಾಡಿದರೆ ದಟ್ ಇಸ್ ನಾಟ್ ತಕ್ಕ ಉತ್ತರ ಅಲ್ಲ ಅದಕ್ಕಾಗಿ ಅದರಲ್ಲಿ ಕಂಪ್ಲೀಟ್ ಫೇಲ್ಯೂರ್ ಇನ್ನೆಲ್ಲ ಫಿಲ್ಯೂರ್ ಆಗಿ ಅಸಮಾಧಾನ ಒಳ ಬೇಗುದಿ ಇವತ್ತು ಹೊರಗಡೆ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಜನರ ಮನಸ್ಸು ಈ ಸರ್ಕಾರ ಬಗ್ಗೆ ಬಹಳ ಒಂದು ರೀತಿ ಅಲರ್ಜಿಕ್ ಆದಂತಹ ಸಂದರ್ಭದಲ್ಲಿ ಜನರ ಗಮನವನ್ನು ಬೇರೆ ಕಡೆ ಕ್ಷಣಿಸುವಾಗಿ ಗ್ರಾಮ ವಾಸ್ತವಕ್ಕೆ ಒಂದು ವರ್ಷದಿಂದ ಮುಖ್ಯಮಂತ್ರಿ ಆದಾಗ ಮಾಡಬಹುದಾಗಿತ್ತಲ್ಲ ಮಾಡಲಿಲ್ಲ ಈಗ ಗ್ರಾಮ ವಾಸ್ತವ ಐಎಂಎ ಜುವೆಲರ್ಸ್ ಹಗರಣದಲ್ಲಿ ಮಾಜಿ ಸಚಿವರು ಸೇರಿದಂತೆ ದೊಡ್ಡವರು ಭಾಗಿಯಾಗಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ ಹೀಗಾಗಿ ಪ್ರಕರಣವನ್ನು ಕೂಡಲೇ ಸಿಬಿಐಗೆ ವಹಿಸಬೇಕೆಂದು ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಆಗ್ರಹಿಸಿದ್ದಾರೆ ಕಲಬುರಗಿ ನಗರದಲ್ಲಿ ಮಾತನಾಡಿದ ಅವರು ಅತಿ ಹೆಚ್ಚು ಬಡ್ಡಿ ಕೊಡುವುದಾಗಿ ನೂರಾರು ಕೋಟಿ ರೂಪಾಯಿ ಬಡವರಿಗೆ ಪಂಗನಾಮ ಹಾಕಿ ಐಎಂಎ ಜ್ಯುವೆಲರ್ಸ್ ಮಾಲೀಕ ಮಂಜೂರ್ ಪರಾರಿಯಾಗಿದ್ದಾನೆ ಆತನ ಅವಿವಾರದಲ್ಲಿ ಮಾಜಿ ಮಂತ್ರಿಗಳ ಪಾತ್ರವಿದೆ ಎಂದು ಸ್ವತಃ ಆರೋಪಿಯೇ ಅಜ್ಞಾತ ಸ್ಥಳದಲ್ಲಿ ಹೇಳುತ್ತಿದ್ದಾನೆ

ಮತ್ತು ಇದ್ರ ಜೊತೆಗೆ ಅವರ ಮೇಲೆ ಕಾನೂನು ಕ್ರಮ ಅಷ್ಟೇ ಅಲ್ಲ ಇದನ್ನು ರಿಕವರಿ ಮಾಡಿ ಮಾಡಿಕೊಡುವಂತಹ ಪ್ರೊಸೆಸ್ ಆಗೋದು ಇಲ್ಲಿ ಮಿಡಿಲ್ ಕ್ಲಾಸ್ ಪೀಪಲ್ ಆ ಬಡವರು ಹಣ ಕಳ್ಕೊಂತಾರೆ ಮುಂದೆ ಎಲ್ಲಿಗೆ ಹೋಗ್ಬೇಕು ಆ ಹಿನ್ನೆಲೆ ನಾನು ಹೇಳ್ತೀನಿ ಇವತ್ತು ಆ ಹಿನ್ನೆಲೆಯಲ್ಲಿ ಇವತ್ತು ತಕ್ಷಣ ಅರೆಸ್ಟ್ ಮಾಡಬೇಕು ಮತ್ತು ಆ ಹಣವನ್ನು ವಸೂಲಿ ಮಾಡಿ ಕೊಡಬೇಕು ಅನ್ನೋ ಒತ್ತಾಯ ಮಾಡಬೇಕು ಇದ್ರ ಜೊತೆಗೆ ಇನ್ನೊಂದು ನೋಡಿ ಇವತ್ತು ಅವ್ರ ಅಂತ್ಯ ಕಾಲ ಬಂದ ಈ ಸರ್ಕಾರ ಅದಕ್ಕಾಗಿ ಒಂದೊಂದು ಡೀಲಿಂಗ್ ಈ ಜಿಂದಾಲ್ ಜಿಂದಾಲ್ವರು ಈಗಾಗಲೇ ಹನ್ನೊಂದು ಸಾವಿರದ ಆರ್ನೂರಕ್ಕೆ ಕರಾವಳಿ ಭಾಗದಲ್ಲಿ ವಾಯುಭಾರ ಕುಸಿತದ ಹಿನ್ನೆಲೆಯಲ್ಲಿ ನಿನ್ನೆ ಸಂಜೆ ವೇಳೆಗೆ ಕರಾವಳಿ ಕಾಫಿನಾಡಿನಲ್ಲಿ ಮಳೆದಾನ ಆರ್ಭಟ ಶುರುವಾಗಿದೆ ಕರಾವಳಿ ಭಾಗದಲ್ಲಿ ವಾಯುಭಾರ ಕುಸಿತದ ಹಿನ್ನೆಲೆಯಲ್ಲಿ ಇಂದು ಉತ್ತರ ಕನ್ನಡ ಉಡುಪಿ ಸೇರಿದಂತೆ ಹಲವೆಡೆ ಬಿರುಗಾಳಿ ಜೊತೆ ಮಳೆಯ ಆರ್ಭಟ ಪ್ರಾರಂಭವಾಗಿದೆ ವಾಯುಭಾರ ಕುಸಿತ ಹಾಗೂ ಗಾಳಿಯ ಆರ್ಭಟಕ್ಕೆ ಅರಬ್ಬಿ ಸಮುದ್ರದಲ್ಲಿ ದೊಡ್ಡ ದೊಡ್ಡ ಅಲೆಗಳು ದಡಕ್ಕೆ ಅಪ್ಪಳಿಸುತ್ತಿವೆ ಹಾಗೆಯೇ ಉತ್ತರ ಕನ್ನಡದ ಹಲವೆಡೆ ಮಧ್ಯಾಹ್ನದಿಂದ ಮಳೆರಾಯನ ಆರ್ಭಟ ಜೋರಾಗಿದೆ ಇತ್ತ ಕರಾವಳಿ ಭಾಗದಲ್ಲಿ ಬಿರುಗಾಳಿ ಸಹಿತ ಮಳೆಯ ಆರ್ಭಟ ಹೆಚ್ಚಾಗುವ ಸಾಧ್ಯತೆ ಇರುವ ಕಾರಣಕ್ಕೆ ಜಿಲ್ಲಾಡಳಿತ ಹಾಗೂ ಮೀನುಗಾರಿಕಾ ಇಲಾಖೆ ಸಮುದ್ರದಲ್ಲಿ ಮೀನುಗಾರಿಕೆಗೆ ತೆರಳದಂತೆ ಸೂಚನೆ ನೀಡಿ ಕಟ್ಟೆಚ್ಚರ ವಹಿಸಲಾಗಿದೆ ಅಷ್ಟೇ ಅಲ್ಲದೆ ಚಿಕ್ಕಮಗಳೂರಿನ ಮಲೆನಾಡು ಭಾಗದಲ್ಲಿ ಕೂಡ ಮಳೆರಾಯ ಆರ್ಭಟಿಸಿದ್ದಾನೆ ಗುಡುಗು ಸಿಡಿಲು ಸಹಿತ ಸುರಿಯುತ್ತಿದ್ದಾನೆ ಬಾಳೆಹೊನ್ನೂರು ಮೂಡಿಗೆರೆ ಸುತ್ತಮುತ್ತ ಧಾರಾಕಾರ ಮಳೆಯಾಗಿದೆ ಬೆಳಗಿನಿಂದಲೂ ಜಿಲ್ಲೆಯಾದ್ಯಂತ ಅಲ್ಲಲ್ಲಿ ತುಂತುರು ಮಳೆಯಾಗಿತ್ತು ಆದರೆ ಸಂಜೆ ವೇಳೆಗೆ ಮಲೆನಾಡಲ್ಲಿ ಮಳೆ ಅಬ್ಬರ ಹೆಚ್ಚಾಗಿದೆ ಇದರಿಂದ ಸದ್ಯ ಮಳೆಯಾಗುತ್ತಿರುವ ಪ್ರದೇಶಗಳಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಹಾಗೆಯೇ ಉಡುಪಿಯಲ್ಲಿ ಕೂಡ ಧಾರಾಕಾರ ಮಳೆಯಾಗಿದ್ದು ಮುಂಗಾರು ಮಳೆ ಪ್ರವೇಶದ ಮುನ್ಸೂಚನೆ ನೀಡಿದೆ ಉಡುಪಿ ಕಾಪು ತಾಲೂಕಿನ ಅಲ್ಲಲ್ಲಿ ಮಳೆಯಾಗಿದೆ ಕುಂದಾಪುರ ಬೈಂದೂರು ಕೆಲವೆಡೆ ತುಂತುರು ಮಳೆ ಸಿಂಚಿನವಾಗಿದೆ ಹನ್ನೆರಡು ದಿನದಲ್ಲಿ ಭಾರೀ ಮಳೆ ನಿರೀಕ್ಷೆಯಿದ್ದು ಜಿಲ್ಲೆಯಾದ್ಯಂತ ಕಾರ್ಮೋಡ ಆವರಿಸಿದ ವಾತಾವರಣ ನಿರ್ಮಾಣವಾಗಿದೆ ಗುಜರಾತ್ ನಲ್ಲಿ ವಾಯು ಚಂಡಮಾರುತ ಪರಿಣಾಮ ಬೀರಲಿದ್ದು ಪ್ರವಾಸಿಗರನ್ನು ತಮ್ಮ ತಮ್ಮ ಊರಿಗೆ ವಾಪಸ್ ತೆರಳುವಂತೆ ಎಚ್ಚರಿಕೆ ನೀಡಲಾಗಿದೆ ವಾಯು ಚಂಡಮಾರುತ ಹಿನ್ನೆಲೆ ಪ್ರವಾಸಿಗರನ್ನ ಕೂಡಲೇ ಹಿಂದಿರುಗುವಂತೆ ಗುಜರಾತ್ ನ ಸಿಎಂ ವಿಜಯ್ ರೂಪಾಣಿ ಸೂಚಿಸಿದ್ದಾರೆ ದ್ವಾರಕ ಸೋಮನಾಥ್ ಸಾಸನ್ ಮತ್ತು ಕುಚ್ ಸ್ಥಳಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರುತ್ತಿರುತ್ತಾರೆ ಈ ಹಿನ್ನೆಲೆಯಲ್ಲಿ ಸಿಎಂ ರೂಪಾಣಿ ಅವರು ಮುನ್ನೆಚ್ಚರಿಕಾ ಕ್ರಮವಾಗಿ ಪ್ರವಾಸಿಗರನ್ನು ಹಿಂದೆ ತಮ್ಮ ತಮ್ಮ ಸ್ಥಳಗಳಿಗೆ ವಾಪಸ್ ಆಗುವಂತೆ ತಿಳಿಸಿದ್ದಾರೆ अगर द्वारिका सोमनाथ दर्शन के करने के लिए आए यात्रिक और शासन कच्छ में घूमने के लिए निकले हुए टूरिस्ट सबको मैं विनती करता हूं कि आप 12 तारीख को दोपहर के बाद आप सलाम स्थल पर चले जाइए साइक्लोन होने वाला है तो कोई आपत्ति ना आए और अगर हो सके तो वापस आप सब लोग चले जाइए ऐसी में इ्ली के इंडिया न्यूज मुक्ताया